ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ನನಗೆ ರಾಜಕೀಯವಾಗಿ ಜನ್ಮ ನೀಡಿದ ಜೆಡಿಎಸ್ ಪಕ್ಷವನ್ನು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಿ ತೊರೆಯುವ ಪ್ರಶ್ನೆಯೇ ಇಲ್ಲ. ಶಾಸಕ ಬಿ ಸತ್ಯನಾರಾಯಣ್. ಕರ್ನಾಟಕ ರಾಜಕೀಯ ವಲಯದಲ್ಲಿ ಶಾಸಕರ ರಾಜೀನಾಮೆಯಿಂದ ಅಲ್ಪ ಮತಕ್ಕಿಳಿದ ಮೈತ್ರಿ ಸರ್ಕಾರಕ್ಕೆ ಇನ್ನೂ ಹಲವು ಶಾಸಕರು ರಾಜೀನಾಮೆ ನೀಡುತ್ತಾರೆ. ಅದರಲ್ಲಿ ಶಿರಾ ಶಾಸಕ ಬಿ ಸತ್ಯನಾರಾಯಣರವರು ಇದ್ದಾರೆ ಎಂಬ ಗಾಳಿ ಸುದ್ದಿ ತಾಲೂಕಿನಾದ್ಯಂತ ಹರಡಿರುವುದರ ಬಗ್ಗೆ ಸ್ಪಷ್ಟನೆ ಪಡೆಯಲು ಶಾಸಕ ಬಿ ಸತ್ಯನಾರಾಯಣರವರನ್ನು ಶ್ರೀ ಟಿವಿ ಭೇಟಿ ಮಾಡಿದಾಗ ಜನತಾದಳದ ದೇವೇಗೌಡರ ಶಿಷ್ಯನಾಗಿ ಜನತಾದಳದಲ್ಲಿ ನಿನ್ನೆಯೂ ಇದ್ದೆ, ಇವತ್ತು ಇರುತ್ತೇನೆ, ನಾಳೆಯೂ ಇದ್ದೇ ಇರುತ್ತೇನೆ. ಯಾವುದೇ ಆಸೆ ಆಮಿಷಗಳಿಗೆ ನಾನು ಒಳಗಾಗುವುದಿಲ್ಲ. ನನಗೆ ರಾಜಕೀಯವಾಗಿ ಜನ್ಮ ನೀಡಿದ ಈ ಪಕ್ಷವನ್ನು ತೊರೆಯುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟನೆ ನೀಡಿದರು. ರಾಜೀನಾಮೆ ರೈ ಡ್ರಾಮಾ ನಡೀತಾ ಇದೆ ಈಗ. ಶಿರಾದಲ್ಲಿ ಏನಂದ್ರೆ ಸತ್ಯನಾರಾಯಣ್ ಸಾರನ್ನು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಒಂದು ಗಾಳಿ ಸುದ್ದಿ ಇದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಕೇಳಿ. ಇಲ್ಲ, ಅದು ಯಾಕೆ ಎದ್ದಳ್ತು, ಯಾರು ಎಬ್ಬರಿಸಿದ್ರು ಗೊತ್ತಿಲ್ಲ. ನಾನು ಯಾವ ರೀತಿಯ ಗಾಳಿಗೂ ಸುಂಟ್ರ ಗಾಳಿ ಬಂದರೂ ಅಳ್ಳಾಡದಂಥ ಕೂತಿರುವಂಥ ಜನತಾದಳದ ಪಕ್ಷದ ದೇವೇಗೌಡರ ಶಿಷ್ಯನಾಗಿ ಈ ಪಕ್ಷದಲ್ಲಿ ಇದ್ದೇನೆ. ಇವತ್ತು ನಿನ್ನೆ ಇದ್ದೆ, ಇವತ್ತು ಇದ್ದೀನಿ, ನಾಳೆನೂ ಇರ್ತೀನಿ. ಏನಂದ್ರೆ ಯಡಿಯೂರಪ್ಪರು ಮಿನಿಸ್ಟರ್ ಪೋಸ್ಟು ಎಲ್ಲ ಕೊಡ್ತಾರಂತೆ, ಈಗ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಎಲ್ಲರ ಮಾತು. ಈಗ ನೆಕ್ಸ್ಟ್ 12 ಜನ ಆದಮೇಲೆ ಅವರು ಒಬ್ಬರು ಹೋಗ್ತಾರೆ ಅಂತ ಎಲ್ಲ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ ಟಿ ವಿ. ಇವತ್ತು ಮಂತ್ರಿಗಿರಿ ಅಧಿಕಾರಕ್ಕಾಗಿ, ಹಣಕ್ಕಾಗಿ ಭಾಳಷ್ಟು ಜನ ನಮ್ಮ ಎರಡು ಪಕ್ಷದ ಕಾಂಗ್ರೆಸ್ನವರು ಇರ್ಬೋದು, ದಳದವರು ಇರ್ಬೋದು, ಇವತ್ತು ಪಕ್ಷಾಂತರ ಅನ್ನೋ ಅಧಿಕಾರ ಗಿಟ್ಟಿಸ್ಕೊಳ್ಳೋಕ್ಕೋ ಇನ್ಯಾವುದೋ ಮಾರ್ಗಗಳನ್ನು ಅನ್ನಿಸ್ತಾ ಇರೋದು ಇವತ್ತು ಇವತ್ತಿನ ದುಸ್ಥಿತಿಗೆ ಕಾರಣ ಆಗಿದೆ. ಇಂತಹ ಪರಿಸ್ಥಿತಿನಲ್ಲಿ ನಾನಾದರೂ ಹೇಳೋದಿಷ್ಟೇ, ನಾನು ಆ ರೀತಿಯ ಯಾವುದೇ ಆಸೆ ಅಮಿಷಗಳಿಗಳಿಗೆ ಒಳಗಾಗೋಕ್ಕೆ ಸಾಧ್ಯವೂ ಇಲ್ಲ, ಒಳಗಾಗೋದು ಇಲ್ಲ, ಒಳಗಾಗೋ ಅವಶ್ಯಕತೆಯೂ ನನಗಿಲ್ಲ. ಹಾಗಾಗಿ ನಾನು ಇಲ್ಲೇ ನಮ್ಮ ಊರಲ್ಲೇ ಇದ್ದೀನಿ, ನಮ್ಮ ಮನೆಯಲ್ಲಿದ್ದೀನಿ, ನಮ್ಮ ಜನಗಳ ಜೊತೆ ಇದ್ದೀನಿ, ನಮ್ಮ ಕಾರ್ಯಕರ್ತರ ಜೊತೆ ಇದ್ದೀನಿ. ಹಾಗಾಗಿ ನಾನು ಯಾವ ಪಕ್ಷ ಬಿಡೋದು ಇಲ್ಲ, ಕಟ್ಕೊಳ್ಳೋದು ಇಲ್ಲ. ನನ್ನ ಪಕ್ಷ ಇದೆ, ನಾನು ಹುಟ್ಟಿರೋದು ಈ ಪಕ್ಷ, ಈ ಪಕ್ಷದಲ್ಲೇ ಇದ್ದೀನಿ. ಕಳೆದ ಒಂದು ವರ್ಷದಿಂದ ಈ ಥರ ರಾಜಕೀಯ ಹೈಡ್ರಾಮಾ ಭಾಳ ಸರಿ ನಡೆದಿದೆ, ಈಗಲೂ ನಡೀತಾ ಇದೆ. ಇದು ಏನು ಮತ್ತೆ ಫೇಲ್ ಆಗುತ್ತಾ ಅಥವಾ ಏನು ಏನಾಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಇದು ಸಂಖ್ಯಾ ಬಲದ ಮೇಲೆ ಸಂಖ್ಯೆಗಳ ಮುಖಾಂತರ ನಾಟಕಗಳನ್ನು ಆಡ್ತಕ್ಕಂಥ ಒಂದು ವಾತಾವರಣ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆದಿದೆ. ಅದರಿಂದ ಈ ಥರ ನಾಟಕಗಳು ಪರಿಣಾಮ ಏನು ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ. ಇದು ಒಂದು ರೀತಿ ರಾಜ್ಯದ ಆಡಳಿತವನ್ನು ಗೊಂದಲಕ್ಕೆ ಈಡು ಮಾಡಿ ಜನಗಳಲ್ಲಿ ನಂಬಿಕೆ ವಿಶ್ವಾಸ ಕಳ್ಕೊಂಡು ಜನಗಳಿಗೆ ಮೋಸ ಮಾಡ್ತಕ್ಕಂಥ, ಯಾರು ಯಾತಕ್ಕೋಸ್ಕರ ಮೋಸ ಮಾಡ್ತಾ ಇದ್ದಾರೆ? ನಮಗೆ ಸ್ವಂತ ಆಸೆ, ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಇವೆರಡಕ್ಕೆ ಮಾತ್ರ ಇವರೆಲ್ಲ ಫೈಟ್ ಮಾಡ್ತಾ ಇದ್ದಾರೆ. ವಿನಃ ಇವ್ರಿಗೆ ಯಾವುದೇ ಜನರ ಪರವಾದ ಕಾಳಜಿ ಇಲ್ಲ, ಆ ಜನರ ಪರವಾದ ಒಂದು ಪ್ರೀತಿ ಇಲ್ಲ. ಇವರೆಲ್ಲ ದುರಂತ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿಕ್ಕಿರ್ತಕ್ಕಂಥ ಸಣ್ಣ ಪುಟ್ಟ ದೋಷಗಳನ್ನು, ದೋಷ ಅನ್ನೋಕ್ಕೂ ಆಗಲ್ಲ, ತೂತುಗಳನ್ನು ಅವರು ಉಪಯೋಗಿಸ್ಕೊಂಡು ಆಟ ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಇದೆಲ್ಲ ಇವತ್ತೇನು ನಾಟಕ ನಡೆದಿದೆ, ಸುಮಾರು ವರ್ಷದಿಂದಲೂ ನಡೀತಾ ಇದೆ. ಇವೆಲ್ಲ ನಾಟಕ ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಸ್ವಂತ ಸ್ವಾರ್ಥದ ಏಕೈಕ ಸ್ವಾರ್ಥ ಸಾಧನೆಗೋಸ್ಕರ ರಾಜಕಾರಣಿಗಳು ಇದು ಮಾಡ್ತಾ ಇದ್ದಾರೆ. ಕಳೆದ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಏರ್ಪಟ್ಟಿದ್ರು ಸಹಿತ ಇಲ್ಲಿ BJP ಲೀಡಿಂಗ್ ಬಂದಿದೆ, ಇದಕ್ಕೆ ಕಾರಣ ಏನು? ಇಲ್ಲ, ಅದು ಜನಾಭಿಪ್ರಾಯ, ಅದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ. ಜನ ಈ ಸಾರಿ BJP ಕೊಡಬೇಕು ಅಂತ, ಬಹುಶಃ ಇದು ಲೋಕಸಭಾ ಚುನಾವಣೆಗಳಲ್ಲಿ ನಾನು ಕಂಡಂಥ ಅನುಭವದ ಮೇಲೆ ಹೇಳಬೇಕು ಅಂದರೆ,
ಕೇಂದ್ರದಲ್ಲಿ ಸಾಮಾನ್ಯವಾಗಿ ಕಾಂಗ್ರೆಸ್ ಇದ್ದ ಕಾಂಗ್ರೆಸ್ಸು, ಬಿಜೆಪಿ ಇದ್ದ ಬಿಜೆಪಿ ಕೊಟ್ಟಿದ್ದಾರೆ. ಬಹುಶಃ ಅವರ ಲೆಕ್ಕದಲ್ಲಿ ಪರ್ಯಾಯವಾಗಿ ಒಂದು ನೇರವಾದ, ಒಂದು ಸ್ವತಂತ್ರವಾದ, ಒಂದು ಶಕ್ತಿಯುತವಾದ ವಿರೋಧ ಪಕ್ಷ ಇಲ್ಲದೆ ಇರೋದು. ಇವ್ರ ಕೈಲಿ ಸರ್ಕಾರ ರಚಿಸೋಕ್ಕಾಗೋಲ್ಲ ಅನ್ನೋ ಭಾವನೆ ಬಂದಿರೋದು. ಅತಂತ್ರ ಸ್ಥಿತಿನಲ್ಲಿ ಆಡಳಿತ ತರ್ತಾರೆ, ದೇಶಕ್ಕೆ ಅದರಿಂದ ಒಳ್ಳೇದಾಗಲ್ಲ ಅನ್ನೋ ಕಾರಣಕ್ಕೆ ಮಹಾ ಜನತೆ ಈ ತೀರ್ಮಾನ ತಗೋತಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕರ ಸಮಸ್ಯೆಗಳನ್ನು ಈಡೇರಿಸಲು ಒತ್ತಾಯಿಸಿ ಶಿರಾ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರ ಎಐಟಿಯುಸಿ ಫೆಡರೇಷನ್ನಿಂದ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮೂಲಕ ಮನವಿ. ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಮಸ್ಯೆಗಳ ಬೇಡಿಕೆಗಳನ್ನು ಈಡೇರಿಸಿಕೊಡಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಎಐಟಿಯುಸಿ ಫೆಡರೇಷನ್ನಿನ ಶಿರಾ ತಾಲೂಕು ಸಮಿತಿಯಿಂದ ಮುಖ್ಯಮಂತ್ರಿಯವರಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು. ಐಬಿ ವೃತ್ತದಿಂದ ನೂರಾರು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಕರ್ತವ್ಯಕ್ಕಾಗಿ ಬೇರೆ ಊರಿಗೆ ತೆರಳಿರುವ ಸಲುವಾಗಿ ಚುನಾವಣಾ ಶಿರಸ್ತಾರ್ ಲಕ್ಷ್ಮೀಕಾಂತ್ ರವರಿಗೆ ಮನವಿ ಸಲ್ಲಿಸಿದರು. ಟಿಟಿವಿ ತಂಡ ಅಂಗನವಾಡಿ ಕಾರ್ಯಕರ್ತೆಯರ ಎಐಟಿಯುಸಿ ಫೆಡರೇಷನ್ನಿನ ಮುಖ್ಯಸ್ಥರನ್ನು ಮಾತನಾಡಿಸಿದಾಗ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ಎನ್ ಕಲಾವತಮ್ಮ, ಕಾರ್ಯದರ್ಶಿಗಳಾದ ವನಜಾಕ್ಷಿ, ಖಜಾಂಚಿಗಳಾದ ಮೀನಾಕ್ಷಿ, ಸಹ ಕಾರ್ಯದರ್ಶಿಗಳಾದ ಲೀಲಾವತಿ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಭಾಗವಹಿಸಿದ್ದರು. ನನ್ನ ಹೆಸರು ಎಚ್ ಎನ್ ಕಲಾವತಮ್ಮ. ನಾನು ಶಿರಾ ತಾಲೂಕು ಅಂಗನವಾಡಿ ಎಐಟಿಯುಸಿಯ ಅಂಗನವಾಡಿ ಕಾರ್ಯಕರ್ತೆಯ ಫೆಡರೇಷನ್ನಿನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು ರಾಜ್ಯಾದ್ಯಂತ 2 ದಿನಗಳ ಹೋರಾಟವನ್ನು ಅಂದರೆ ಅಹೋರಾತ್ರಿ ಧರಣಿಯ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಏನಕ್ಕಪ್ಪ ಈ ಒಂದು ಹೋರಾಟ ಅಂತಂದರೆ, ಇಡೀ ರಾಜ್ಯದಲ್ಲಿ ಅಂಗನವಾಡಿಗಳಲ್ಲಿ ಪಕ್ಕದಲ್ಲೇನೇ ಶಾಲೆಯ ಪಕ್ಕದಲ್ಲೇನೇ ಎಲ್ ಕೆ ಜಿ ಯು ಕೆ ಜಿಗಳನ್ನು ನಮ್ಮ ಸರ್ಕಾರ ಪ್ರಾರಂಭ ಮಾಡ್ತಾ ಇದೆ. ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ, ನಮ್ಮ ಅದೇ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳುಗಳು ಕೂಡ, ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರ್ತಕ್ಕಂಥ ಮಕ್ಕಳುಗಳೇ ಕೂಡ ಅದೇ ಶಾಲೆಗೆ ಹೋಗ್ತಕ್ಕಂಥವು. ಅಂದರೆ ಅಲ್ಲಿಗ ನಮ್ಮ ಊಟವನಕ್ಕಿಂತೂ ಇನ್ನೊಬ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಇದೆಷ್ಟು ಮಟ್ಟಿಗೆ ನ್ಯಾಯ ಸರ್ಕಾರಕ್ಕೆ? ಇವರು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಅಂತಂದರೆ ಬೇರೆ ಮಾರ್ಗವನ್ನು ಅನುಸರಿಸ್ಬೋದು. ಅಂದರೆ ಏನು, ಪ್ರೈವೇಟ್ ಶಾಲೆಗಳನ್ನ ಎಷ್ಟೋ ಒಂದು ವರ್ಷಕ್ಕೆ ಸುಮಾರು ಪ್ರೈವೇಟ್ ಶಾಲೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಅನುಮತಿ ಕೊಡ್ತಾರೆ. ಅಂಥ ಅನುಮತಿಗಳನ್ನು ರದ್ದು ಮಾಡಿ ನಮ್ಮ ಒಂದು ಅಂಗನವಾಡಿಗಳೆಲ್ಲ ಈ ಒಂದು ಶಾಲೆಯ ಒಂದು ವ್ಯವಸ್ಥೆನೇ ಅಂದರೆ ಇಂಗ್ಲೀಷ್ ಪದ್ಧತಿಯನ್ನು ನಮ್ಮ ಕಾರ್ಯಕರ್ತರಿಗೆ ಒಂದು ಉತ್ತಮವಾದ ತರಬೇತಿಯನ್ನು ಕೊಟ್ಟು ಅವರ ಮೂಲಕನೇ ಈ ಒಂದು ಎಲ್ ಕೆ ಜಿ ಯು ಕೆ ಜಿನ ಪ್ರಾರಂಭ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಉಳ್ಕೋತಾರೆ, ಅವರು ಕೂಡ ಒಂದು ಹೆಚ್ಚಿನ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಮಕ್ಕಳುಗಳಿಗೆ ಅವರಿಗೆ ಹೇಳ್ಕೊಡೋದಕ್ಕೆ ಅವರು ಕೂಡ ಸಮರ್ಥರಿದ್ದಾರೆ. ಯಾರು ಕೂಡ ಅಂತ ಒಂದು ಹೇಳ್ಕೊಡಕ್ ಬರ್ದಂತ ಏನು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಓದಿಸ್ಬೋದು, ಅವರಿಗೆ ಎ ಬಿ ಸಿ ಡಿ ಕಲಿಸ್ಬೋದು, ಅಕ್ಷರ ಜ್ಞಾನ ಕಲಿಸ್ಬೋದು, ಮತ್ತೆ ಜನರಲ್ ಆಗಿ ಪ್ರಾಣಿ ಪಕ್ಷಿಗಳ ಒಂದು ಇವನ್ನ ಪರಿಚಯನ ಮಾಡ್ಕೊಡ್ಬೋದು. ಅಷ್ಟು ಬಿಟ್ಟರೆ ಬೇರೆ ಏನಾದರೂ ಎಂ ಬಿ ಬಿ ಎಸ್ ಪುಸ್ತಕ ಓದ್ಸೋಕ್ಕಾಗುತ್ತಾ ಇಲ್ಲ ಇಂಜಿನಿಯರ್ ಪುಸ್ತಕ ಓದ್ಸೋಕ್ಕಾಗುತ್ತಾ? ಏನು ಮಾಡೋಕ್ಕಾಗುತ್ತೆ? ಅವ್ರು ಯಾರೇ ಟೀಚರ್ ಬಂದರೂ ಕೂಡ ಇದನ್ನು ಬಿಟ್ಟು ಬೇರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ನಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಒಂದು 7,000 ರೂಪಾಯಿ ಒಂದು ಏನು ಗೌರವಧನ ಕೊಟ್ಟು ಆ ಒಂದು ಒಂದು ಟೀಚರ್ನ ನೇಮಕ ಮಾಡಿ ಆ ಮಕ್ಕಳಿಗೂ ಕೂಡ ಇದೇ ಥರ ಅಂಗನವಾಡಿ ಕೇಂದ್ರದಲ್ಲಿ ಏನೋ ಒಂದು ಸೌಲಭ್ಯ ಕೊಡ್ತೀವಿ, ಆ ಸೌಲಭ್ಯನ ಆ ಮಕ್ಕಳಿಗೂ ಕೊಟ್ಟು ಪ್ರಾರಂಭ ಮಾಡೋದ್ರ ಬದಲು ಏನು ಈಗ ಆಲ್ರೆಡಿ ನಡೀತಾ ಇದೆ ಅಂಗನವಾಡಿ ಕೇಂದ್ರಗಳು ಅಲ್ಲೇ ಈ ಒಂದು ಪದ್ಧತಿನ ಅಳವಡಿಸ್ಬೇಕು.
ಯಾವುದೇ ಕಾರಣಕ್ಕೂ ಯಾವ ಒಂದು ಶಾಲೆ ಪಕ್ಕನೇ ಆಗಲಿ ಅಂಗನವಾಡಿ ಕೇಂದ್ರಗಳ ಪಕ್ಕನೇ ಆಗಲಿ ಎಲ್ ಕೆ ಜಿ ಯು ಕೆ ಜಿಗಳನ್ನು ಪ್ರಾರಂಭ ಮಾಡಬಾರ್ದು, ನಮ್ಮ ಹೊಟ್ಟೆಗೆ ಬಡಿಬಾರ್ದು. ಇಡೀ ಒಂದು ಸ್ಕೀಮ್ ಯೋಜನೆಗಳಲ್ಲಿ ನಮ್ಮ ಐ ಸಿ ಡಿ ಎಸ್ ಯೋಜನೆ ಸುಮಾರು 40 ವರ್ಷಗಳನ್ನು ಮೀರಿ ದಾಟಿದೆ. ಈ ಒಂದು ಇಂಥ ಒಂದು ಲಾಂಗ್ ಆಗಿ ಇರ್ತಕ್ಕಂಥ ಯೋಜನೆ ಅಂದರೆ ನಮ್ಮ ಐ ಸಿ ಡಿ ಎಸ್ ಯೋಜನೆ. ಇದರಲ್ಲಿ ನಾವು ಎಷ್ಟೊಂದು ತರವಾಗಿ ಕೆಲಸ ಮಾಡ್ತಿದ್ದೀವಿ ಅಂದರೆ ಹೇಳ್ತಿರೋದು ಅದನ್ನು ನಮ್ಮ ತಾಲೂಕು ಆಫೀಸಲ್ಲಿ ಕೂಡ ತಾಲೂಕು ಕಚೇರಿಗಳಲ್ಲಿ ಕೇಳಿದ್ರೆ ಹೇಳ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಏನೇನು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಒಂದು ಅಂಗನವಾಡಿ ಕೇಂದ್ರ ಊರಲ್ಲಿ ಇದೆ ಅಂದರೆ ಅಲ್ಲಿ ಮಾಹಿತಿ ಪಡಿಬೇಕು ಅಂದರೆ ಇಡೀ ದಿಲ್ಲಿಯಿಂದ ಹಳ್ಳಿಯವರೆಗೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಒಂದು ಕಾರ್ಯಕರ್ತೆಯ ಹತ್ತಿರ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅಷ್ಟು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಅಂಥವ್ರನ್ನ ಈಗ ಹಂತ ಹಂತವಾಗಿ ಒಂದು ಈ ಒಂದು ಕೇಂದ್ರಗಳನ್ನು ಮುಚ್ಚ ಒಂದು ಉನ್ನರ ನಮ್ಮ ಸರ್ಕಾರ ನಡೆಸ್ತಾ ಇದೆ. ಇದು ಇದೇ ರೀತಿ ಮುಂದುವರೆದು ನಿಲ್ಲಿಸ್ತಲೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕೈಗೊಳ್ಬೇಕಾಗ್ತೈತೆ. ಇಡೀ ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟೋ 100,000 ಜನ ನಾವು ಕಾರ್ಯಕರ್ತರು ದುಡಿತಾ ಇದ್ದೀವಿ. ಅಂಥವ್ರ ಬಾಯಿಗೆ ಮಣ್ಣಾಕ ಕೆಲಸ ನಮ್ಮ ಸರ್ಕಾರ ಮಾಡಬಾರ್ದು. ಅವರು ಕೂಡ ಈಗೇನು ಅರವಟ್ಟ ಕೊಡ್ತಿದ್ದೀರಾ, ಅದನ್ನು ಕಿತ್ಕೊಂಡು ನೀವು ಏನನ್ನು ಸಾಧನೆ ಮಾಡೋದು ಕೊಟ್ಟಿದ್ದೀರಾ ನಮ್ಮ ಒಂದು ರಾಜ್ಯ ಸರ್ಕಾರದ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಕೆಲಸವನ್ನು ಕೈಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಕೈಬಿಟ್ಟು ನಮಗೆ ಈ ಒಂದು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭವನ್ನು ಮಾಡಬೇಕು, ನಮ್ಮ ಕೇಂದ್ರಗಳಲ್ಲೇ ಮಾಡಬೇಕು. ನಮಗೆ ಏನು ಹೆಚ್ಚಿನ ಒಂದು ಗೌರವಧನ ಅದಕ್ಕಿದೆ ಅದನ್ನು ನಮಗೆ ಕೊಡಬೇಕು. ನಾವೇ ಅದನ್ನು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸ್ಕೊಂಡೋಗಿ ಅದನ್ನು ಒಂದು ಸಕ್ಸಸ್ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಹೋರಾಟದ ಮುಖಾಂತರ ನಮ್ಮ ಒಂದು ಮನವಿ ಪತ್ರವನ್ನು ನಮ್ಮ ತಹಸೀಲ್ದಾರಿಗೆ ಕೊಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋಕೆ ಒಂದು ಇಲ್ಲಿ ಎಲ್ಲರೂ ಸೇರಿದ್ದೀವಿ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸರಿ ದಾಖಲಾತಿ ಎಷ್ಟು ಕುಸಿತ ಆಗಿದೆ? ದಾಖಲಾತಿ ಅಂದ್ರೆ ಇದು ಏನು ಎಲ್ಲ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಒಂದು ಹೋಬಳಿಗೆ ಒಂದು ಕೇಂದ್ರ ಅಂತ ಮಾಡಿದ್ದಾರೆ. ಅಷ್ಟೊಂದು ಮಟ್ಟವಾಗಿ ಏನು ದಾಖಲಾತಿಗಳು ನಮ್ಮ ಇದರಲ್ಲಿ ಕಡಿಮೆ ಕಂಡಿಲ್ಲ. ಒಂದು ಕೇಂದ್ರದಲ್ಲಿ 30 ಮಕ್ಕಳುಗಳು ಮಾತ್ರ ಅವರು ಅಡ್ಮಿಷನ್ ಮಾಡ್ಕೊಂಡಿರೋದ್ರಿಂದ ಅಂತ ಕುಸಿತ ಏನು ನಮ್ಮಲ್ಲಿ ಕಂಡು ಬಂದಿಲ್ಲ. ಮುಂದೆ ಹಂತ ಹಂತವಾಗಿ ಪ್ರತಿಯೊಂದು ಹಳ್ಳಿಲೂ ಒಂದೊಂದು ಶಾಲೆ ಪಕ್ಕವನ್ನು ಮಾಡಿದ್ರೆ ಖಂಡಿತವಾಗಿ ಇದು ನಮಗೆ ಹಂತವಾಗಿ ಕಡಿಮೆ ಆಗುತ್ತೆ. ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾರೆ, ನಮ್ಮ ಕೇಂದ್ರಕ್ಕೆ ಬರ್ತಕ್ಕಂಥ ಮಕ್ಕಳು ಆ ಕೇಂದ್ರಕ್ಕೆ ಹೋಗ್ತವೆ, ಅವಾಗ ನಾವೇ ಅಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇದು ಎಲ್ ಕೆ ಜಿಗಿಂತ ಮೊದಲು ಅಲ್ವಾ ಪ್ರೀ ಕಿಂಡರ್ ಗಾರ್ಡನ್? ಈಗ ಒಂದು ಮಗು ನಮ್ಮ ಒಂದು ಕೇಂದ್ರಕ್ಕೆ ಬರಬೇಕು ಅಂದ್ರೆ ಅದಕ್ಕೆ 3 ವರ್ಷ ಕಂಪ್ಲೀಟ್ ಆಗಬೇಕು. ಈಗ ಏನಾಗಿದೆ ಅಂದ್ರೆ 3 ವರ್ಷ 7 ತಿಂಗಳ ಒಂದು ವಯಸ್ಸನ್ನ ನಮ್ಮ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ವಯಸ್ಸನ್ನ ನಿಗದಿ ಮಾಡಿದ್ದಾರೆ. ನಮ್ಮ ಕೇಂದ್ರಗಳಲ್ಲಿ 3 ವರ್ಷ ಮೇಲ್ಪಟ್ಟು ನಾವು ಮಕ್ಕಳುಗಳನ್ನ ಕೂಸ್ಕೊತೀವಿ. ಆದ್ರೆ 3 ವರ್ಷ 7 ತಿಂಗಳ ಆದಂತ ಮಕ್ಕಳುಗಳನ್ನ ಅವ್ರು ಆ ಕಡೆ ಶಾಲೆಗೆ ಕರ್ಕೊಂಡ್ರೆ ನಮ್ಮ ಶಾಲೆಯಲ್ಲಿ ಕುತ್ಕೊಂಡ್ತಕ್ಕಂಥ ಮಕ್ಕಳುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮಕ್ಕಳಿಲ್ಲ, ಪಬ್ಲಿಕ್ ಶಾಲೆಗಳು ಪ್ರಾರಂಭ ಆಗಿರೋ ಕಡೆ ಸ್ವಲ್ಪ ಮಟ್ಟಿಗೆ ನಮ್ಮ ಕುಸಿತ ಕಂಡು ಬಂದಿದೆ. ಅದು ಅಕ್ಕಪಕ್ಕ ಇರ್ತಕ್ಕಂಥ ಕೇಂದ್ರಗಳಲ್ಲಿ ಅದು ಕಂಡು ಬಂದಿದೆ. ನಮ್ಮ ಹೆಸರು ವಂಜಾಕ್ಷಿ ಅಂತ ಹೇಳಿ ನಾನು ಎ ಟಿ ಸಿ ಫೆಡರೇಷನ್ ಅಲ್ಲಿ ತಾಲೂಕು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಏನೀಗ ಇವತ್ತಿನ ದಿನ ನಾವು 5ನೇ ತಾರೀಕು ಮತ್ತೆ 6ನೇ ತಾರೀಕು ನಾವು ಏನು ಎ ಟಿ ಸಿಯಿಂದ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಪ್ರಾಥಮಿಕ ಶಾಲೆಗಳಲ್ಲಿ ತೆಗಿಬಾರ್ದು, ನಮ್ಮ ಅಂಗನವಾಡಿನಲ್ಲೇ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಹೋರಾತ್ರಿ ಧರಣಿನ ನಾವು ಏನು ಮಾಡ್ತಾ ಇದ್ದೀವಿ. ನಿನ್ನೆಯಿಂದನೇ ನಮ್ಮ ಈ ಹೋರಾಟ ಪ್ರಾರಂಭ ಆಗಿದೆ. ನಾವು ಏನು ಸರ್ಕಾರಕ್ಕೆ ಈ ಥರ ಎಲ್ಲ ಯಾವಾಗ್ಲಾದ್ರೂ ಅಂಗನವಾಡಿ ಕಾರ್ಯಕರ್ತರನ್ನ ನೆಮ್ಮದಿಯಾಗಿರೋಕೆ ನಮಗೆ ಬಿಡೋದಿಲ್ಲ. ಅದೇನು ನಮ್ಮ ಅಂಗನವಾಡಿ ವರ್ಕರ್ಸ್ ಮೇಲೆ ಸರ್ಕಾರಕ್ಕೆ ಹೊಟ್ಟೆ ಕಿಚ್ಚೋ ನಮಗಂತೂ ಗೊತ್ತಿಲ್ಲ ಅಲ್ವರ. ನಾವೆಷ್ಟು ಕೆಲಸ ಮಾಡ್ತಾ ಇದ್ದೀವಿ, ಯಾವ ಇಲಾಖೆಯವರು ಏನಾದರೂ ಕೇಳಿ ನಾವು ಕಾಯ ವಾಚ ಮನಸ್ಸ ಅವ್ರಿಗೆ ವಿಧೇಯತೆ ತೋರಿಸಿ ನಾವು ಏನು ಸಮೀಕ್ಷೆಗಳು ಮಾಡ್ಕೊಡೋದಾಗ್ಲಿ, ಬಿ ಎಲ್ ಓ ಕೆಲಸ ಮಾಡ್ಕೊಡೋದಾಗ್ಲಿ, ಯಾವುದೇ ಆರೋಗ್ಯ ಇಲಾಖೆ ಕೆಲಸ ಆಗಲಿ ಕುಟುಂಬ ಸರ್ವೆಗಳಾಗಲಿ ನಾವೆಲ್ಲಾನು ಮಾಡ್ಕೊಡ್ತಾ ಇದ್ದೀವಿ. ಆದರೆ ನಮ್ಮ ಮೇಲೆ ಸರ್ಕಾರ ಏನು ಕರುಣೆನೇ ತೋರಿಸಲ್ಲ ಅಲ್ವಾ. ಏನು ನಮ್ಮ ಐ ಸಿ ಡಿ ಎಸ್ ಯೋಜನೆ ಪ್ರಾರಂಭ ಆಗಿ 35 ವರ್ಷ 40 ವರ್ಷ ಹಿಂದೆ ಇದ್ದಾಗ ಏನು ಅವ್ರಿಗೆ ಈ ಎಲ್ಲ ಯೋಜನೆಗಳು ಬರಲಿಲ್ವಾ? ಅವ್ರಿಗೆ ಯಾವ ಯೋಜನೆಗಳು ಎಲ್ ಕೆ ಜಿ ಯು ಕೆ ಜಿ ಆಗಲೇ ಕೂಡ ಸರ್ಕಾರಿ ಶಾಲೆಗಳು ಇದ್ವು ತಾನೇ, ಈ ಯೋಜನೆ ಅವಾಗಲೇ ಯಾಕೆ ತರಲಿಲ್ಲ? ಯಾಕೆ ಅಂಗನವಾಡಿ ಕಾರ್ಯಕರ್ತೆಯರು ಚುಚ್ಚುಮದ್ದು ಹಾಕ್ಸಿದ್ರು, ಆಪರೇಷನ್ ಮಾಡಿಸಿದ್ರು, ಆಮೇಲೆ ಏನು ಅಂಗನವಾಡಿನಲ್ಲಿ ಎ ಬಿ ಸಿ ಡಿ ಕಲಿಸಿದ್ರು? ಈಗ ಎಲ್ಲ ಜನ ಎಚ್ಚೆತ್ಕೊಂಡಿದ್ದಾರೆ, ಕಂಪ್ಯೂಟರ್ ಬಂದಿದೆ, ಮೊಬೈಲ್ ಬಂದಿದೆ, ಅದರಿಂದ ಏನು ಎಲ್ಲ ಬುದ್ಧಿವಂತರಾಗಿದ್ದಾರೆ ಮಕ್ಕಳು. ಈಗ ಅಂಗನವಾಡಿ ಕಾರ್ಯಕರ್ತೆಯರು ಬೇಡ ಸರ್ಕಾರಕ್ಕೆ ಅಲ್ವಾ, ಬೇಡ ಅನಿಸ್ತಾ ಇದೆ ಅವ್ರಿಗೆ. ನಾನು ಅನಿಸ್ಕೊಳ್ತಾ ಇರೋದು ಆದರೂ ಇಷ್ಟೆಲ್ಲನ ಅವ್ರು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡೋದಕ್ಕೆ ಭದ್ರ ಬುನಾದಿಗಳೇ ನಾವು ಅಲ್ವಾ. ನಾವು ಏನು ಅವ್ರು ಹೇಳ್ತಾರೆ, ಮೇಡಮ್ ಒಂದು ತಿಂಗಳು ಕುಂಡ್ರಿಸ್ಕೊಡ್ರಿ ಮೇಡಮ್, 2 ತಿಂಗಳು ಕುಂಡ್ರಿಸ್ಕೊಡ್ರಿ ಮೇಡಮ್, ನಮ್ಮ ಮಗು ಅಂಗನವಾಡಿಗೆ ಹೋಗೋಕ್ಕೆ ರೂಢಿ ಆಗಲ್ಲ. ತಂದೆ ತಾಯಿಗಳ ಜೊತೆ ಮಗು ಇರುತ್ತೆ, ರೂಢಿ ಆಗಲ್ಲ. ಒಂದು ತಿಂಗಳು ರೂಢಿ ಮಾಡಿಸ್ರಿ ಸಾಕು. ಆದರೆ ತಂದೆ ತಾಯಿಗಳಿಗೆ ಆ ಕಷ್ಟ ಬೇಡ, ಶಾಲೆ ಕಾಲೇಜ್ನವ್ರಿಗೆ ಆ ಕಷ್ಟ ಬೇಡ. ಆ ಕಷ್ಟನ ಅಂಗನವಾಡಿ ಕಾರ್ಯಕರ್ತೆಯರು ಇರಲಿ, ಅಲ್ಲಿ ಅಪ್ಪ ಅಮ್ಮನೂ ಸುಖವಾಗಿರ್ಬೇಕು, ಇಲ್ಲಿ ಏನು ಎಲ್ ಕೆ ಜಿ ಯು ಕೆ ಜಿ ಕಲಿಸೋ ಶಾಲಾ ಶಿಕ್ಷಕರು ಕೂಡ ಸುಖವಾಗಿರ್ಬೇಕು.
ಕಾರ್ಯಕರ್ತ ಮಾತ್ರ ಏನ್ ಬೇಕಾದ್ರೂ ಅನ್ಭವಿಸ್ಕೊಳ್ಳಿ ಅಲ್ವಾ. ಈಗೇನು ಅಂಗನವಾಡಿ ಕೇಂದ್ರದಲ್ಲಿ ನಮ್ ಸಹಾಯಕಿಯರು ಮಕ್ಕಳು ಕಕ್ಕಸ್ ಮಾಡೋದನ್ನ ತೊಳಿತಾ ಇದಾರೆ ಗೊತ್ತಾ? ಆದ್ರೆ ಶಾಲೆಗಳಲ್ಲಿ ತೊಳಿತಾರ ಯಾರಾದ್ರೂ? ಪಬ್ಲಿಕ್ ಅರ್ಥ ಮಾಡ್ಕೋಬೇಕು. ಏನು ಕಾನ್ವೆಂಟ್ಗಳಿಗೆ ಇವ್ರು ಊಟ ಕೊಟ್ಟು ಕಳಿಸ್ತಾರೆ, ಬೂಟ ಕಳಿಸ್ತಾರೆ, ಯೂನಿಫಾರ್ಮ್ ಹಾಕಿ ಕಳಿಸ್ತಾರೆ, ವ್ಯಾನ್ ಅಲ್ಲಿ ಬಿಟ್ಟು ಬರ್ತಾರೆ, ಮತ್ತೆ ಅವ್ರನ್ನ ಕರ್ಕೊಂಡ್ಬರಕ್ಕೆ ಮತ್ತೆ ಕರ್ಕೊಂಡೋಗಕ್ಕೆ ಒಬ್ರು ಅಲ್ಲೊಂದು ನೇಮಿಸ್ಕೊಂಡಿರ್ತಾರೆ. ಅಜ್ಜಿ ಆಗಿರ್ಬೋದು, ಅಜ್ಜ ಆಗಿರ್ಬೋದು, ಮನೆಯಲ್ಲಿ ಯಾರು ಯಾರು ವೇಸ್ಟ್ ಬಾಡಿಗಳಾಗಿರ್ತಾರಲ್ಲ ಅವ್ರನ್ನ ನೇಮಿಸಿರ್ತಾರೆ ಕರ್ಕೊಂಬರೋದಿಕ್ಕೆ. ಆದ್ರೆ ನಾವೇನ್ ಮಾಡ್ತೀವಿ, ಆ ಮಕ್ಕಳನ್ನ ಮನೆ ತಲುಪಿಸ್ತೀವಿ, ಮನೆಯಿಂದ ಕರ್ಕೊಂಬರ್ತೀವಿ, ಕಕ್ಕ ಮಾಡಿದ್ರೆ ತೊಳಿತೀವಿ, ಉಚ್ಚೆ ಮಾಡಿಸ್ತೀವಿ. ಯಾಕೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಾಗಲ್ವಾ? ಆದ್ರೆ ಯಾಕೆ ನಮ್ಮನ್ನ ಈ ಸ್ಥಿತಿನಲ್ಲಿ ಕಡೆಗಣಿಸ್ತಾ ಇದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾವು ಹೇಳ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ, ಇದನ್ನ ತರದ್ ಬೇಡ, ನಮ್ಮ ಅಂಗನವಾಡಿನಲ್ಲೇ ಕೊಡ್ಲೆ, ನಾವು ಇದನ್ನ ಯಶಸ್ವಿಯಾಗಿ ನಿಭಾಯಿಸ್ತೀವಿ ಅಂತ ಏನು ನಾನು ಈ ಮೂಲಕ ಮಾತಾಡ್ತಾ ಇದ್ದೀನಿ. ಆಮೇಲೆ ನಾವು ಏನು 264 ಜನ ಅಂಗನವಾಡಿ ಕಾರ್ಯಕರ್ತೆಯರು ಬೀಳುವ ಕೆಲಸನ ನಾವು ನಮ್ಮ ಶಿರಾದ ತಾಲೂಕಲ್ಲಿ ಯಾವುದೇ ಲೋಪದೋಷ ಇಲ್ಲದೆ, ಈ ಹಿಂದೆ ಯಾರ್ಯಾರು ಮಾಡ್ತಿದ್ರು ನಮ್ಗಂತೂ ಗೊತ್ತಿಲ್ಲ. ನಾವು 2011 ಇಸ್ವಿನಲ್ಲಿ ಜಾಯ್ನ್ ಆದ್ವಿ, ಯಾವುದೇ ಒಂದು ಬೂತ್ನಲ್ಲೂ ಏನು ಸಮಸ್ಯೆಗಳಾಗಿಲ್ಲ, ಗೊತ್ತಾಯ್ತರಾ? ಅಷ್ಟು ಯಾವುದೇ ಲೋಪದೋಷ ಬರ್ದಂಗೆ ನಾವು ಮತಪಟ್ಟಿನ ತಯಾರು ಮಾಡ್ಕೊ ಕೊಟ್ಟಿದ್ದೀವಿ. ಆದ್ರೆ ಅಲ್ಲಿ ಕೆಲಸ ಮಾಡೋರಿಗೆ ಚುನಾವಣೆ ದಿವಸ ಅವ್ರಿಗೇನು ವೈಭೋಗದ ಊಟ ಉಪಹಾರಗಳು, ಸಾವಿರಾರು ರೂಪಾಯಿ ಖರ್ಚು ವೆಚ್ಚಗಳು ಎಲ್ಲ ಕೊಡ್ತಾರೆ. ಆದ್ರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಚೀಟಿ ಹಂಚಿ ಎಲ್ಲ ಸುಶ್ರೂತವಾಗಿ ಎಲೆಕ್ಷನ್ ಮಾಡೋದಕ್ಕೆ ಕಾರಣಕರ್ತರಾದ ನಮ್ಗೆ ಅಲ್ಲೇನು ಸಂಭಾವನೆ ಇವತ್ತಿನವರೆಗೂ ಬಂದಿಲ್ಲ ಅಲ್ವಾ? ಆದ್ರೆ ಚುನಾವಣೆ ನಡೆದಿದ್ ಸಾಯಂಕಾಲನೇ ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗೋ ತರ ವ್ಯವಸ್ಥೆ ಚುನಾವಣಾ ಇಲಾಖೆನಲ್ಲಾಗುತ್ತೆ. ಆದ್ರೆ ನಮ್ಗೆ ಯಾಕೆ ಕೊಡಲ್ಲ? ನಾವೇನ್ ಪಾಪಿಗಳ? ನಾವೇನ್ ಊಟ ಮಾಡಲ್ವಾ, ಬಟ್ಟೆ ಇಟ್ಕೊಳಲ್ವಾ, ಖರ್ಚು ವೆಚ್ಚಗಳಿಲ್ವಾ ಅಲ್ವಾ, ಆರೋಗ್ಯ ವೆಚ್ಚಗಳಿಲ್ವಾ ನಮ್ಗೆ? ನಮ್ಮನ್ನೇನು ಆಡೋ ನಮ್ಮನ್ನ ನಾವು ಅವಲಂಬಿಸಿರೋರು ಯಾರು ಇಲ್ವಾ? ಆದ್ರೆ ನಾವು ಓದ್ಸಲನು ಕೂಡ ಇದೇ ತರ ನಾವೇನು ಗಂಗೇಶ್ ಸರ್ ಇದ್ದಾಗ ಮನವಿ ಕೊಟ್ಟಿದ್ವಿ, ಅವರು ಏನೋ ಕರುಣೆ ತೋರಿಸೋ ಇಲ್ಲ, ಅನುದಾನ ಬಂದಿತ್ತ ಗೊತ್ತಿಲ್ಲ, 350 ರೂಪಾಯಿನ ನಮ್ಗೆ ಏನು ಸಂಭಾವನೆಯನ್ನ ಕೊಟ್ಟರು. ಆದ್ರೆ ನಾವು ಈಗ MP ಎಲೆಕ್ಷನ್ ಅಲ್ಲೂ ಕೂಡ ಅದೇ ರೀತಿ ಕೆಲಸ ಮಾಡಿದೀವಿ, ಅದಕ್ಕೋಸ್ಕರ ಆ 350 ರೂಪಾಯಿ ನಮಗ್ ಬೇಡ, ಸ್ವಲ್ಪ ಜಾಸ್ತಿ ಅಲ್ವಾ? ಈಗ ಹಿಂದೆ ಇದ್ದ ಬೇಳೆಕಾಳು 50 ರೂಪಾಯಿ ಇವಾಗ 100 ರೂಪಾಯಿ ಆಗಿರುತ್ತೆ ತಾನೆ, ಅದು ಗೊತ್ತಿರುತ್ತೆ ಸರ್ಕಾರಕ್ಕೆ. ಆ ರೀತಿ ಇದ್ ಮಾಡೋದ್ ಬೇಡ, ನಮ್ಗಿನ್ನೂ ಹೆಚ್ಚಿನದಾಗಿ ಈ ಸಲ ಸಂಭಾವನೆ ಕೊಡಬೇಕು ತಹಸೀಲ್ದಾರು ಅಂತ ಹೇಳಿ ಅವ್ರಿಗೆ ಈ ಒಂದು ಮನವಿ ಕೂಡ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಇಲಾಖೆನಲ್ಲಿ ಎಷ್ಟು ಅನುದಾನ ಬಂದ್ರೂ ಅಧಿಕಾರಿಗಳು ಕೆಲಸ ಮಾಡೋದೇ ಕಷ್ಟ ಅಲ್ವರ? ಆದ್ರೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು 6 ತಿಂಗಳಿಂದ ಮೊಟ್ಟೆ ತರಕಾರಿ ಹಣ ಬಂದಿಲ್ಲ ಫಲಾನುಭವಿಗಳು ಕೊಡೋದಿಕ್ಕೆ. ಆದ್ರೂ ನಾವು ಇದು ಜುಲೈ ಸೇರಿಸಿದ್ರೆ 7 ತಿಂಗಳಾಗುತ್ತೆ ನಾವು ಆದ್ರೂ ಅಲ್ಲಿ ಏನು ನಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮ ಮನೆಗೆ ತರಕಾರಿ ತಗೊಂಡು ಹೋಗ್ತಿದ್ರು ನಮ್ಮ ಮಕ್ಕಳಿಗಂತೂ ನಮಗೆ ಮೊಟ್ಟೆ ತಿನ್ಸೋ ಯೋಗ್ಯತೆ ಅಂತೂ ಇಲ್ಲ. ಆದ್ರೆ ನಾವು ಸಾರ್ವಜನಿಕರ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಆದ್ರೂ ಅದನ್ನ ಇವತ್ತು ಏನು ಇನ್ನು ಇಷ್ಟು ದಿವಸದವರೆಗೂ ಮಾಡಿದೀವಿ, ಇನ್ನು ಮುಂದಂತೂ ನಮ್ಮ ಕೈಲೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಇವತ್ತು CDPO ಸರ್ ಹತ್ರ ಮಾತಾಡೋದಕ್ಕೆ ನಾವು ಆಫೀಸ್ ಹತ್ರ ಹೋಗ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಡ್ವಾನ್ಸ್ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಕಾನೂನು ಇದೆ, ನಿಯಮ ಇದೆ. ಏನು ಮಾತೃಪೂರ್ಣ ಯೋಜನೆ 2017 October 2 ಜಾರಿಗೆ ತಂದ್ರು, ಆಗಿನ ಸಂದರ್ಭದಲ್ಲೇ ಎಲ್ಲಾ ಪಾತ್ರೆ ಪರಿಕರಗಳು ಕೊಡಬೇಕು, ಮುಂಗಡವಾಗಿ ಹಣ ಹಾಕ್ಬೇಕು ಅಂತ ಎಲ್ಲ ಇದೆ. ಆದ್ರೆ ಇವತ್ತಿನವರೆಗೂ ನಮ್ಗೆ ತರಕಾರಿ ಹಚ್ಚಕ್ಕೊಂದ್ ಚಾಕು ಕೂಡ ಕೊಟ್ಟಿಲ್ಲ. ಇನ್ನೇನು ಬೇಡ, ತರಕಾರಿ ಕೂಡ ಕೊಡಕ್ ಚಾಕು ಕೂಡ ಕೊಟ್ಟಿಲ್ಲ ನಮಗೆ. ಡಬಲ್ ಸಿಲಿಂಡರ್ ಇಲ್ಲ, ತುಂಬಾನೇ ಅವ್ಯವಸ್ಥೆ ಇದೆ, ಪಾತ್ರೆ ಪರಿಕರಗಳು ಇಲ್ಲ, ನಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇದನ್ನ ಏನಾದ್ರೂ ಈ ರೀತಿ ನಮಗೆ ಅನುಕೂಲಗಳನ್ನ ಮಾಡಿಕೊಡ್ತಾ ಇದ್ರೆ ದಯವಿಟ್ಟು ಮಾತೃಪೂರ್ಣ ಯೋಜನೆ ನಿಲ್ಸೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಿದೀವಿ. ನಾವು ಆದ್ರೆ ಎಲ್ಲ ಒದಗಿಸ್ಕೊಡ್ಲಿ, ನಾವು ಮಾಡ್ತೀವಿ. ಶಿರಾದ ಖಾಸಗಿ ಬಸ್ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದಿಂದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಮುಖಂಡರಾದ ಸುರೇಶ್ ಗೌಡ ಹಾಗೂ ಹುಲಿನಾಯಕ್ ಚಾಲನೆ ನೀಡಿದರು.
ಶಿರಾ ತಾಲೂಕು ಬಿಜೆಪಿ ಘಟಕದಿಂದ ದಿನಾಂಕ 6-7-2019 ಖಾಸಗಿ ಬಸ್ ನಿಲ್ದಾಣದ ಬಳಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಶಾಸಕ ಸುರೇಶ್ ಗೌಡ ಹಾಗೂ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಹುಲಿ ನಾಯಕ್ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಬಿಕೆ ಮಂಜುನಾಥ್, ಜಿಲ್ಲಾ ಕಾರ್ಯದರ್ಶಿಗಳಾದ ಎಸ್ಆರ್ ಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮೀಶಾ, ನಗರಾಧ್ಯಕ್ಷರಾದ ಬಿ ಗೋವಿಂದಪ್ಪ, ತಾಲೂಕು ಅಧ್ಯಕ್ಷ ಮಾಲಿ ಮರಿಯಪ್ಪ, ಮುಖಂಡರುಗಳಾದ ಲತಾ ಕೃಷ್ಣ, ಲಲಿತಮ್ಮ, ಬಸವರಾಜ್, ವಿಜಯರಾಜ್, ಮದನ್, ಗಿರಿಧರ್, ಕೃಷ್ಣಮೂರ್ತಿ, ಪಡಿ ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ಮಾಜಿ ಶಾಸಕರಾದ ಸುರೇಶ್ ಗೌಡರು ಮಾತಾಡಿದರು. ವಿಶೇಷವಾಗಿ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಮೆಂಬರ್ಶಿಪ್ ಅನ್ನ ಹೊಂದಿರುವಂತ ಪಕ್ಷ ಇವತ್ತು ಯಾವ್ದಾದ್ರು ಪ್ರಪಂಚದಲ್ಲಿದೆ ಅಂತ ಹೇಳಿದ್ರೆ ಅದು ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ. ಸುಮಾರು 11 ಕೋಟಿ ಸದಸ್ಯರನ್ನು ಹೊಂದಿರುವಂತ ಒಂದು ಪಕ್ಷ, ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಇವತ್ತು ಒಂದು 20 ಕೋಟಿ ಜನಗಳನ್ನ ಈ ಪಕ್ಷಕ್ಕೆ ಮೆಂಬರ್ಶಿಪ್ ಮಾಡಬೇಕು ಅಂತೇಳಿ ನಮ್ಮ ನರೇಂದ್ರ ಮೋದಿಜಿಯವರು ವಾರಣಾಸಿಯಲ್ಲಿ ಇವತ್ತು ಮತ್ತೆ ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿದ್ದಾರೆ. ಅದರ ಅಂಗವಾಗಿ ನಾವು ಕೂಡ ಇಡೀ ದೇಶದಲ್ಲಿ ಇವತ್ತು ಮೆಂಬರ್ಶಿಪ್ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ನಾನಿವತ್ತು ನಮ್ಮ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಮೆಂಬರ್ಶಿಪ್ ಅಂದರೆ ಬರೀ ಮಿಸ್ಡ್ ಕಾಲ್ ಕೊಡೋದಲ್ಲ. ನಿಮ್ಮ ತಂದೆ ಹೆಸರು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಎಲ್ಲವನ್ನ ನೀವು ಆ ಮೆಂಬರ್ಶಿಪ್ ಜೊತೆಗೆ ಸೇರಿಸಬೇಕು. ಹಾಗೆ ಪ್ರತಿ ಬೂತ್ ಮಟ್ಟದಲ್ಲಿ ಹೋಗಿ ನಮ್ಮ ಕಾರ್ಯಕರ್ತರು ಸಿರಾದಲ್ಲಿ, ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇಲ್ಲಿ 11-12 ಸಾವಿರ ಮತಗಳನ್ನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮಗೆ ಲೀಡ್ ಕೊಟ್ಟಿದ್ದಾರೆ. ಅಂದರೆ ಭಾರತೀಯ ಜನತಾ ಪಕ್ಷದ ಕಡೆ ಮತದಾರರು ಬಲವನ್ನು ತೋರಿಸಿದ್ದಾರೆ ಈ ಸಿರಾ ಕ್ಷೇತ್ರದಲ್ಲಿ. ಆದರೆ ನೀವು ಎಲ್ಲೋ ಒಂದು ಕಡೆ ಯಾರನ್ನೋ ಒಬ್ಬರನ್ನ ಮೆಂಬರ್ಶಿಪ್ನ ನಿಮ್ಗೆ ಇಷ್ಟ ಬಂದಂಗೆ ಮಾಡಿದ್ರೆ ಅದು ಮೆಂಬರ್ಶಿಪ್ ಯಶಸ್ವಿ ಆಗಲ್ಲ. ಪ್ರತಿ ಬೂತ್ ಮಟ್ಟದಲ್ಲಿ ಹೋಗ್ಬೇಕು, ಪ್ರತಿ ಮನೆಗೆ ಹೋಗ್ಬೇಕು, ಪ್ರತಿ ಮನೆಯಲ್ಲಿ ನೀವು ಅಪೇಕ್ಷಿತರ ಬಿಜೆಪಿ ಪಕ್ಷ ಸೇರೋದಿಕ್ಕೆ. ಮೋದಿಯವರ ಐಡಿಯಾಲಜಿಯನ್ನು ಒಪ್ಪಿದ್ದೀರಾ? ಮೋದಿಯವರು ಮಾಡಿರುವಂಥ ಒಳ್ಳೆ ಕೆಲಸಗಳನ್ನು ಒಪ್ಪಿದ್ದೀರಾ? ದೇಶಕ್ಕೊಬ್ಬ ಸಮರ್ಥ ನಾಯಕ ಬೇಕಾಗಿದ್ದನಲ್ವಾ? ಅಂಥ ಒಂದು ಪಕ್ಷಕ್ಕೆ ನೀವು ಸೇರ್ಕೊಳ್ಳೋದಕ್ಕೆ ಆಸಕ್ತಿ ಇದೆಯಾ? ಹೆಮ್ಮೆಯಿಂದ ಒಪ್ಕೊಳ್ಳುವಂಥ ಪರಿಸ್ಥಿತಿ ಇದೆಯಾ? ಜನರ ಮನಸ್ಸನ್ನು ತಿಳ್ಕೊಬೇಕಾದ್ರೆ ಪ್ರತಿಯೊಬ್ಬ ಕಾರ್ಯಕರ್ತರು, ನಮ್ಮ ಮಂಜಣ್ಣ ಇರ್ಬೋದು, ಎಸ್ ಆರ್ ಗೌಡ ಇರ್ಬೋದು, ಗೋವಿಂದಪ್ಪನವ್ರು ಇರ್ಬೋದು, ಸಂಚಾಲಕರಾದಂಥ ಬಸವರಾಜವ್ರು ಇರ್ಬೋದು, ಎಲ್ಲರೂ ಕೂಡ ಒಂದು ಗುಂಪು ಮಾಡಿ ಪ್ರತಿ ಬೂತ್ಗಳಲ್ಲಿ ಹೋಗಿ ಪ್ರತಿ ಮನೆಗೋಗಿ ಮೆಂಬರ್ಶಿಪ್ ಅನ್ನು ಮಾಡಿದ್ರೆ ಜನರ ನಾಡಿ ಮಿಡಿತ ಗೊತ್ತಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಚುನಾವಣೆ ಯಾವತ್ತು ಬರುತ್ತೋ ಗೊತ್ತಿಲ್ಲ. ಇವತ್ತು ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ಕುಮಾರಸ್ವಾಮಿಯವರು ನ್ಯೂ ಜರ್ಸಿಯಿಂದ ನ್ಯೂಯಾರ್ಕಿಂದ ಈಗ ಓಡ್ ಬರ್ತಿದ್ದಾರಂತೆ. ಅಂದ್ರೆ ಕರ್ನಾಟಕದಲ್ಲಿ ಇವತ್ತಾಗಲೇ 12 ಜನ ಶಾಸಕರು, 13 ಜನ ಶಾಸಕರು ಇವತ್ತು ಸ್ಪೀಕರ್ ಹತ್ರ ಹೋಗಿ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ಅಂದ್ರೆ ಇವತ್ತು ಲಾಸ್ಟ್, ಇವತ್ತು ಏನು ಕುಮಾರಸ್ವಾಮಿ ಮತ್ತೆ ಸಮ್ಮಿಶ್ರ ಸರ್ಕಾರ ಇದು ಕೊನೆಯ ಮಳೆ. ನಾವು ಹೊಡಿತಿಲ್ಲ, ಸಿದ್ದರಾಮಯ್ಯನವರು ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರನ್ನ ತುಮಕೂರು ಜಿಲ್ಲೆಯಲ್ಲಿ ಸೋಲಿಸಿ ಮನೆ ಕಳಿಸಿದ್ರು. ಇನ್ನೊಬ್ಬ ಕುಮಾರಸ್ವಾಮಿ ಅವ್ರ ಮಗನ್ನ ನಿಖಿಲ್ ಗೌಡನ್ನ, ನಿಖಿಲ್ ಕುಮಾರಸ್ವಾಮಿನ ಹಾಸನ ಇದರಲ್ಲಿ ಮಂಡ್ಯದಲ್ಲಿ ಸೋಲಿಸಿದ್ರು. ಅಂದ್ರೆ ಚುನಾವಣೆ ಯಾವತ್ತು ರಿಸಲ್ಟ್ ಬಂತೋ ಪಾರ್ಲಿಮೆಂಟ್ ಚುನಾವಣೆಯಲ್ಲೇ ಅವತ್ತೇ JDS ಪಕ್ಷಕ್ಕೆ ಕೊನೆ ಮಳೆ ಹೊಡೆದಿದ್ರು. ಟೆಕ್ನಿಕಲ್ ಆಗಿ ಕುಮಾರಸ್ವಾಮಿ ಇದ್ರಷ್ಟೇ ಒಂದು ತಿಂಗಳು ಅಂದ್ರೆ ಮುಖ್ಯಮಂತ್ರಿಯಾಗಿ. ಇವತ್ತು ಕೊನೆ ಮಳೆಯನ್ನ ಇವತ್ತು ಹೊಡಿತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ. ಇದು ಲಾಸ್ಟ್ ಮಳೆ ಇದು. ಅಂದ್ರೆ ಶಿವಪೇಟೆಗೆ ಕೊನೆ ಮಳೆಗೆ JDS ಇವತ್ತು ಹೊಡೆದು ಕುಮಾರಸ್ವಾಮಿಯವರು ನಾಳೆ ಬಂದು ರಾಜೀನಾಮೆ ಕೊಟ್ಟು ಸೋಮವಾರ ಈ ಸರ್ಕಾರ ಪತನ ಆಗಿ ಹೊಸ ಸರ್ಕಾರ ಇನ್ನೊಂದು ಆಗಸ್ಟ್ ತಿಂಗಳು ಮೊದಲೇ ವಾರದೊಳಗಡೆ ಹೊಸ ಸರ್ಕಾರ ಬರುತ್ತೆ. ಅದರಿಂದ ಇನ್ನು ಮುಂದೆ ಒಳ್ಳೆ ಮಳೆನೂ ಆಗುತ್ತೆ, ಬೆಳೆನೂ ಆಗುತ್ತೆ, ರಾಜ್ಯ ಸಮೃದ್ಧಿ ಆಗುತ್ತೆ. ಈ ಒಂದು ಸರ್ಕಾರ ಒಂದು ವಿಶ್ವಾಸ ದ್ರೋಹದ ಸರ್ಕಾರ, ರೈತರ ದ್ರೋಹ ಮಾಡಿದಂಥ ಸರ್ಕಾರ, ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಟೋಪಿ ಹಾಕಿದಂಥ ಸರ್ಕಾರ, ಸ್ತ್ರೀಶಕ್ತಿ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಟೋಪಿ ಹಾಕಿದ ಸರ್ಕಾರ, ಇದು ಕೊನೆ ಇವತ್ತು. ಅದರಿಂದ ಇವತ್ತೆಲ್ರಿಗೂ ಕರ್ನಾಟಕದ ಜನ ಖುಷಿ ಸಂತೋಷವನ್ನ ಪಡುವಂಥ ದಿವಸ. ಅಂದ್ರೆ ಇದು ಜನಾದೇಶ, 2019 ಜನಾದೇಶ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿತ್ತು. ಕಾಂಗ್ರೆಸ್ ಸರ್ಕಾರ ಬೇಡ ಅಂತೇಳಿ ಜನ 104 ಸ್ಥಾನವನ್ನ ಕೊಟ್ಟಂತ ಬಿಜೆಪಿಯನ್ನ ಇವತ್ತು ಕಾಂಗ್ರೆಸ್ JDS ಅವರು ಅನೈತಿಕ ಸಂಬಂಧವನ್ನ ಮಾಡಿಕೊಂಡು ಇವತ್ತು ಒಂದಾಗಿ ಈ ಕರ್ನಾಟಕವನ್ನ ನಾಶ ಮಾಡಿ ರೈತರ ಇವತ್ತು ಸಾಲ ಮನ್ನಾ ಮಾಡದಲೆ ರೈತರಿಗೆ ಯಾವುದೇ ಒಂದು
ಉತ್ತಮವಾದ ಕೆಲಸವನ್ನ ಮಾಡದಲೆ ಈ ಸರ್ಕಾರ ಒಂದು ವರ್ಷ ಭ್ರಷ್ಟಾಚಾರ ಲೂಟಿ ಲೂಟಿ ಅಗಲ್ ಲೂಟಿ ಅಗಲ್ ದರೋಡೆ ಮಾಡಿದಂತ ಸರ್ಕಾರ ಯಾವ್ದಾರು ಇತ್ತು ಅಂದ್ರೆ ಒಂದು ವರ್ಷದಲ್ಲಿ ಇದು ಕಾಂಗ್ರೆಸ್ ಸಮ್ಮಿಶ್ರ ಮತ್ತೆ JDS ಮಿಶ್ರ ಸರ್ಕಾರ. ಆದ್ರಿಂದ ಈ ಸರ್ಕಾರದ ಕೊನೆ ದಿವಸ ಇವತ್ತಾಗಿದೆ. ಅದರಿಂದ ಕಾರ್ಯಕರ್ತರು ಯಾವತ್ ಬೇಕಾದ್ರೆ ಚುನಾವಣೆ ಬರಬಹುದು. ಅದರಿಂದ ಈ ಮೆಂಬರ್ಶಿಪ್ ಅಭಿಯಾನನ ಎರಡು ಜೋಡೆತ್ಗಳು SR ಗೌಡರು ಮತ್ತೆ ನಮ್ಮ ಮಂಜಣ್ಣ ಈ ಜೋಡೆತ್ಗಳು ಕೆಲಸ ಮಾಡಿದ್ರೆ ಗೋವಿಂದಪ್ಪ ಇರಲಿ ಇವ್ರು ಇವೆರಡು ಸರಿ ಹೋದ್ರೆ ಎಲ್ಲ ಸರಿ ಹೋಗ್ತವೆ. ಇವೆರಡು ಎತ್ಗಳು ಸರಿಯಾಗಿ ಕೆಲಸ ಮಾಡಿ ಮುಂದೆ ದಿವಸಗಳಲ್ಲಿ BJPಯ ಬಾವುಟವನ್ನ ಶಿರಾದಲ್ಲಿ ಆರಿಸ್ಬೇಕು ಅಂತ ನಮ್ಮ ಆಸೆ. ಆ ದಿನ ಬರುತ್ತೆ. ಅದರಿಂದ ಮೆಂಬರ್ಶಿಪ್ ನ ದಯವಿಟ್ಟು ನೀವಿಬ್ರು ಜವಾಬ್ದಾರಿ ತಗೊಂಡು 226-250 ಬೂತ್ನು ಕೂಡ ಪ್ರತಿ ಬೂತ್ಗೋಗಿ ಪ್ರತಿ ಮನೆಗೋಗಿ ಪ್ರತಿಯೊಬ್ಬ ಆಟೋ ಚಾಲಕ ಇರ್ಬೋದು ಬಡವ ಯಾರಿದ್ದಾನೆ ಸಮಾಜದ ಬಗ್ಗೆ ಕಳಕಳಿ ಇದ್ದಾನೆ ದೇಶದ ಬಗ್ಗೆ ಕಳಕಳಿ ಇದ್ದಾನೆ ಅಂತವ್ರನ್ನ ಮೆಂಬರ್ಶಿಪ್ ಮಾಡಿದ್ರೆ ಅವ್ರು ನಿಮ್ಮನ್ನ ಗೆಲ್ಲಿಸ್ತಾರೆ. ನೀವು ಬರೀ ಚುನಾವಣೆಯಲ್ಲಿ ಹಣ ಮತ್ತೊಂದು ಇಟ್ಕೊಂಡು ಚುನಾವಣೆ ಮಾಡ್ತೀವಿ ಅಂದ್ರೆ ಖಂಡಿತ ಎಂತೆಂಥ ಘಟಾನುಘಟಿಗಳು ಮಲ್ಲಿಕಾರ್ಜುನ್ ಖರ್ಗೆನ 1.5 ಲಕ್ಷ ಓಟಲ್ ಸೋರಿಸ್ತಾರೆ ಜನ, ದೇವೇಗೌಡರನ್ನ ಸೋರಿಸ್ತಾರೆ ಜನ, ಮಾಜಿ ಪ್ರಧಾನಮಂತ್ರಿಗಳನ್ನ ಅಲ್ಲಿ ನಿಖಿಲ್ ಕುಮಾರಸ್ವಾಮಿನ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಅವ್ರ ಅಪ್ಪನ್ನು ಗೆಲ್ಸ್ಕೊಳಕಾಗಲಿಲ್ಲ ಮಗನ್ನು ಗೆಲ್ಸ್ಕೊಳಕಾಗಲಿಲ್ಲ ನೋಡ್ರಿ ದುರ್ದೈವ ಹೇಗಿರುತ್ತೆ. ಅದರಿಂದ ಪ್ರಜಾಪುರದಲ್ಲಿ ಯಾರು ಬಡವ್ರ ಪರ ಕೆಲಸ ಮಾಡ್ತಾರೆ ಯಾರು ಕಳಕಳಿ ಇಟ್ಟು ಸಂಘಟನೆ ಪಾರ್ಟಿಯನ್ನು ಕಟ್ತಾರೆ ಅವರು ಶಾಸಕರಾಗ್ತಾರೆ. ನಾನು ಇನ್ನೂ ಜಾಸ್ತಿ ಹೇಳಲ್ಲ. ಮೆಂಬರ್ಶಿಪ್ ಅನ್ನು ಮಾತ್ರ ಮಿನಿಮಮ್ ಇಲ್ಲಿ ಈ ಕ್ಷೇತ್ರದಲ್ಲಿ 1 ಲಕ್ಷ ಜನಗಳನ್ನ BJPಯ ಮೆಂಬರ್ಶಿಪ್ ಅನ್ನ ಮಾಡಿಸ್ಬೇಕು ಅಂತೇಳಿ ನಮ್ಮ ಜೋಡೆತ್ಗಳಿಗೆ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನರೇಂದ್ರ ಮೋದಿಯವರು ಹಾಗೂ ಅಮಿತ್ ಶಾ ಅವರ ಆದೇಶದ ಮೇರೆಗೆ ಈ ದಿನ ಇಡೀ ರಾಷ್ಟ್ರದಲ್ಲಿ ಪಕ್ಷದ ಸದಸ್ಯತ್ವದ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಶ್ರೀಮಾನ್ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಪ್ರಥಮವಾಗಿ ತಮ್ಮನ್ನ ಸದಸ್ಯನಾಗಿ ಮಾಡಿಕೊಳ್ಳುವ ಮುಖಾಂತರ ಚಾಲನೆ ಕೊಟ್ಟಿದ್ದಾರೆ. ಹೀಗೆ ಇಡೀ ದೇಶದಲ್ಲಿ ಈ ದಿವಸ ಈ ಅಭಿಯಾನ ಪ್ರಾರಂಭವಾಗಿದೆ. ಅದು ಹಾಗೂ ಇತರನ್ನು ಪ್ರೇರೇಪಿಸುವಂಥದ್ದು ಮತ್ತು ಬರುವ ಎಲ್ಲ ಚುನಾವಣೆಗಳು ಸಕ್ರಿಯವಾಗಿ ಭಾಗವಹಿಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಕಳೆದ ಸಲ ರಾಷ್ಟ್ರ ಮಟ್ಟದಲ್ಲಿ ನಾವು ಸುಮಾರು 11 ಕೋಟಿಯಷ್ಟು ಸದಸ್ಯರನ್ನು ಪಡೆದು 2014 ಚುನಾವಣೆಯಲ್ಲಿ ಸುಮಾರು 19 ಕೋಟಿಯಷ್ಟು ಜನ ಪಕ್ಷಕ್ಕೆ ಮತದಾನ ಮಾಡಿದರು. ಆದರೆ ಈ ಸಲ 22 ಕೋಟಿಯಷ್ಟು ಜನ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಮತದಾನ ಮಾಡಿದ್ದು ಕಂಡ್ರೆ 51%ಗೆ ಹೆಚ್ಚಿನ ಜನಸಂಖ್ಯೆ ಈ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಆ ಕಾರಣದಿಂದಾಗಿಯೇ ಒಂದೇ ಪಕ್ಷದಲ್ಲಿ 303 ಜನ ಲೋಕಸಭಾ ಸದಸ್ಯರನ್ನ ಮಾಡಿ ಮತ್ತೊಂದು ಸಲ ಶ್ರೀಮಾನ್ ನರೇಂದ್ರ ಮೋದಿ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಲಿಕ್ಕೆ ಸಾಧ್ಯತೆ ಆಯಿತು. ಅಂದ್ರೆ ಇಂದು ಕಳೆದ 5 ವರ್ಷದಲ್ಲಿ ಬಿಜೆಪಿ ಪಕ್ಷದ ಶ್ರೀಮಾನ್ ನರೇಂದ್ರ ಮೋದಿ ಅವರ ಸರ್ಕಾರ ಸಾಮಾನ್ಯ ಜನರಿಗೆ ನೀಡಿದಂತಹ ಕೊಡುಗೆಗಳನ್ನ ಜನ ನೆನೆಸ್ತಾ ಇದ್ದಾರೆ, ಮರ್ತಿಲ್ಲ. ಸುಮಾರು 7 ಕೋಟಿಗಿಂತಲೂ ಹೆಚ್ಚು ಜನ ಮಹಿಳೆಯರಿಗೆ ಒಂದು ಗ್ಯಾಸ್ ಸಿಲಿಂಡರ್ ಕೊಡುವಂತದ್ದು ಫ್ರೀಯಾಗಿ, ಸುಮಾರು 12 ಕೋಟಿಯಷ್ಟು ಜನರಿಗೆ ಗ್ಯಾಸ್ ಸಪ್ಲೈ ಮಾಡಿದ್ದಲ್ಲದೆ ಸುಮಾರು 7 ಕೋಟಿ ಜನರಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ಈ ಸರ್ಕಾರ ಬಡವರಿಗೆ, ಮಹಿಳೆಯರಿಗೆ, ದಲಿತರಿಗೆ, SC ST OBC ಅವರಿಗೆ ಎಲ್ಲರನ್ನು ದೃಷ್ಟಿಯಲ್ಲಿಟ್ಕೊಂಡು ಸರ್ವ ಸ್ಪರ್ಶಿ ಸರ್ವ ಜನಾಂಗಗಳಿಗೆ ಅನುಕೂಲ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇದನ್ನು ಜನ ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಸದಸ್ಯತೆ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ಕಳೆದ ಸಲ ನಾವು ಸುಮಾರು 19-20 ಸಾವಿರದಷ್ಟು ಜನ ಇಲ್ಲಿ ಸದಸ್ಯತ್ವ ಮಾಡಿದ್ದೆವು. ಈ ಚುನಾವಣೆಯಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ 80 ಸಾವಿರದಷ್ಟು ಜನ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ. ಅಂದ್ರೆ ಈ ಸಲ ನಮಗೆ ಸುಮಾರು 80 ಸಾವಿರದಷ್ಟು ಜನ ಪಕ್ಷಕ್ಕೆ ಒಲವು ತೋರಿಸಿದ್ದಾರೆ, ಗೌರವ ಕೊಟ್ಟಿದ್ದಾರೆ, ಪ್ರೀತಿ ಮಾಡಿದ್ದಾರೆ. ಹೀಗಾಗಿ ನಮಗೆ ಈ ಅಭಿಯಾನಕ್ಕೆ ಚಾಲನೆ ಕೊಡಲಿಕ್ಕೆ ಮತ್ತು ನಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. 80 ಸಾವಿರ ಅಲ್ಲದೆ 1 ಲಕ್ಷದಷ್ಟು ಜನ ನಾವು ಲಕ್ಷದಲ್ಲಿಟ್ಕೊಂಡು ನಾವು ಹಳ್ಳಿ ಹಳ್ಳಿಗಳಿಗೆ, ಪ್ರತಿ ಬೂತ್ಗೆ, ಪ್ರತಿ ವಾರ್ಡ್ಗಳಿಗೆ ಹೋಗಿ ಸದಸ್ಯವನ್ನು ಹೆಚ್ಚು ಮಾಡಿ ನಮ್ಮ ಶಕ್ತಿನ ಹೆಚ್ಚಿಸಿಕೊಳ್ಳೋಣ, ಹೆಚ್ಚು ಜನರು ನಾವು ತೊಡಗಿಸ್ಕೊಳ್ಳೋಣ ವಿನಂತಿ ಮಾಡ್ಕೊಳ್ತಾ ಈ ಅಭಿಯಾನ ಯಶಸ್ವಿಯಾಗಲಿ,
ತಾವೆಲ್ಲರೂ ಸಹಕರಿಸಬೇಕಂತ ಹೇಳಿ ವಿನಂತಿ ಮಾಡಿದ್ರೆ ಘಟ್ಟ ನಾವು ಭಾರತೀಯ ಜನತಾ ಪಾರ್ಟಿ ಅಂತ ಗುರುತಿಸಬೇಕಾದ್ರೆ ನಮ್ಮ ಸದಸ್ಯತೆ ನಾವು ಪಕ್ಷಕ್ಕೆ ಆಗ್ಬೇಕಂತ ಹೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಈಗ ನಮ್ಮ ಪಕ್ಷ ಸಂಘಟನೆ ಆಗ್ಬೇಕಾದ್ರೆ ಯಾವತ್ತೂ ನಾವು ಪಕ್ಷವನ್ನು ಬಲಪಡಿಸಬೇಕು ಈ ತಾಲೂಕಿನಲ್ಲಿ ಅಂದ್ರೆ ನಮ್ಮ ಮೊದಲು ಮೆಂಬರ್ಶಿಪ್ ಅನ್ನು ಆಗ್ಬೇಕು. ಈಗಾಗಲೇ ನಾವು ಕಳೆದ ಬಾರಿ ನಾವು ಜಿಲ್ಲೆಯಲ್ಲಿ ಒಟ್ಟು 300,000 ಜನಸಂಖ್ಯೆಯ ಸದಸ್ಯತ್ವವನ್ನು ಮಾಡಿದ್ದೆವು. ಸದಸ್ಯತೆ ಅಭಿಯಾನಕ್ಕೆ ನಾವು ಬಳಸ್ಕೊಂಡು ನಾವು ಈಗಾಗಲೇ ಹೇಳಿದ್ರೆ ಸುರೇಶ್ ಗೌಡರ ಹೇಳಿದ್ರು ಈ ಶಿರಾ ಕ್ಷೇತ್ರದಲ್ಲಿ ತಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ 80,000 ಮತದಾನ ಕೊಟ್ಟಿದ್ದೀರಾ ಮತ್ತು ನಿಮ್ಮ ಸಂಘಟನೆ ಚೆನ್ನಾಗಿದೆ, ನೀವು ಸಂಘಟನೆಯಲ್ಲಿ ಇವೆಲ್ಲ ತೊಡ್ಕೊಂಡ್ರೆ ನೀವು ಗ್ಯಾರಂಟಿ ಕ್ಷೇತ್ರದಲ್ಲಿ ನೀವು ಪಕ್ಷದ ಬಾವುಟನ ನೀವು ಹಿಡಿದ್ರೆ ಅದರಂತೆ ತಾವೆಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮ ಮೊದಲನೇ ಕರ್ತವ್ಯ ನಾವು ಪಕ್ಷ ಬಲಪಡಿಸ್ಕೊತಾರೆ. ನಾವು ಸದಸ್ಯತೆ ಅಭಿಯಾನ 150-200 ಜನರನ್ನ ಪ್ರದರ್ಶನ ಮಾಡ್ಬೇಕಂತೇಳಿ ಇವತ್ತು ನನ್ನ ಕರೆಸಿ ಎರಡು ಮಾತಾಡೋ ಅವಕಾಶ ಕೊಡ್ತಾರೆ. ನನ್ನರಿಗೂ ಒಂದು ನನ್ನ ಎರಡು ಮಾತುಗಳು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ಈಗ ಮೊದಲನೇದಾಗಿ ನಾವು ಈ ತಾಲೂಕಿನ ಎಲ್ಲ ಮತದಾರರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ ಏನು ಇವತ್ತು 80,000 ಓಡುವಷ್ಟು ನಮ್ಗೆ ಮತವನ್ನ ಈ ಪಕ್ಷಕ್ಕೆ ತಾವು ನೀಡಿದ್ದೀರಾ, ಮತ್ತೆ ಈ ಸದಸ್ಯತ್ವ ಆಂದೋಲನದಲ್ಲಿ ತಾವೆಲ್ಲರೂ ಕೂಡ ಅಷ್ಟೇ ಒಂದು ಸಂಖ್ಯೆನಲ್ಲಿ ಇವತ್ತು 80,000 ನಮ್ಗೆ ಈ ಒಂದು ಸದಸ್ಯತ್ವ ಆಂದೋಲನದಲ್ಲಿ ಈ ಪಕ್ಷದ ಎಲ್ಲ ಸದಸ್ಯರಾಗಿ ತಮ್ಮ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತನ್ನ ಈ ತಾಲೂಕಿನ ಎಲ್ಲ ಮತದಾರರ ಬಂಧುಗಳು ನಾಗರಿಕ ಬಂಧುಗಳನ್ನು ಈ ಸಂದರ್ಭದಲ್ಲಿ ಕೊಡ್ತೀರಾ ಅಂತ ನಾನು ಮನವಿಯನ್ನು ಮಾಡ್ತಾ, ಯಾಕೆಂದ್ರೆ ಈಗಾಗಲೇ ಈ ಒಂದು ದೇಶದಲ್ಲೇ ಕೂಡ ಬಿಜೆಪಿ ಪಕ್ಷದ ಕಡೆಗೆ ಇವತ್ತು ಎಲ್ಲರೂ ಎಲ್ಲ ಮತದಾರರು ಇವತ್ತು ಮುಖ ಮಾಡಿದ್ದಾರೆ. ಯಾಕೆಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ, ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಇವತ್ತು ಏನು ಇಡೀ ವಿಶ್ವದಲ್ಲೇ ಮಾಡಿರ್ತಕ್ಕಂಥ ಒಬ್ಬ ಜನಪರ ನಾಯಕನಾಗಿ ಅಷ್ಟು ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡಿ ದೇಶದ ಭದ್ರತೆಗೆ ಜಾಸ್ತಿ ಒತ್ತನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ ಮತ್ತೊಮ್ಮೆ ಪ್ರಧಾನಿಯಾಗಿ ಈ ದೇಶದ ಇವತ್ತು ಗ್ರಾಮೀಣ ಪ್ರದೇಶದಿಂದ ಇವತ್ತು ರೈತರನ್ನು ಇರ್ತಕ್ಕಂಥದ್ದಿರ್ಬೋದು, ಕೂಲಿ ಕಾರ್ಮಿಕರನ್ನು ಇರ್ತಕ್ಕಂಥದ್ದಿರ್ಬೋದು, ಇವತ್ತು ಎಲ್ಲ ರೀತಿಯ ಶೋಷಿತ ವರ್ಗದವರ ಮೇಲೆತ್ತಕ್ಕಂಥ ರೀತಿಯಲ್ಲಿ ಇವತ್ತು ಸಾಕಷ್ಟು ಇವತ್ತು ಕಾರ್ಯಕ್ರಮಗಳನ್ನು ಹಾಕೊಂಡು ಇವತ್ತು ಕೆಲಸ ಮಾಡ್ತಕ್ಕಂಥ ಆ ಧೀಮಂತ ನಾಯಕ ನರೇಂದ್ರ ಮೋದಿ ಅವರ ಒಂದು ಪಕ್ಷ ಇವತ್ತು ಸಾಕಷ್ಟು ಇವತ್ತು ವಿಶ್ವದಾದ್ಯಂತ ಹೆಚ್ಚು ಇವತ್ತು ಬಲಶಾಲಿಯಾಗಿ ಇವತ್ತು ಹೊರಹೊಮ್ಮಬೇಕು. ಆ ನಿಟ್ಟಲ್ಲಿ ಇವತ್ತು ಇಡೀ ವಿಶ್ವದಲ್ಲೇ ಬೇರೆ ಬೇರೆ ದೇಶದಲ್ಲೂ ಸಮೇತ ನರೇಂದ್ರ ಮೋದಿ ಅವರ ಬಿಜೆಪಿ ಪಕ್ಷವನ್ನ ಇವತ್ತು ಹೆಚ್ಚು ಇವತ್ತು ಇವತ್ತು ಶಕ್ತಿಯುತವಾಗಿ ನಮ್ಮಲ್ಲಿ ಅಲ್ಲಿ ವಾಸ ಮಾಡಿರ್ತಕ್ಕಂಥ ಇವತ್ತು ನಮ್ಮ ಭಾರತೀಯರು ಕೂಡ ಇವತ್ತು ಆ ಈ ಸದಸ್ಯತ್ವ ಆಂದೋಲನದಲ್ಲಿ ಇವತ್ತು ಭಾಗಿಯಾಗ್ತಿದ್ದಾರೆ. ಅಂತ ನಿಟ್ಟಿನಲ್ಲಿ ಇವತ್ತು ನಾವು ಭಾರತೀಯರಾಗಿರ್ತಕ್ಕಂಥವ್ರು ಇಲ್ಲಿ ವಾಸ ಮಾಡಿರ್ತಕ್ಕಂಥ ನಮ್ಮೆಲ್ಲರೂ ಮತದಾರರು ಇಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ತಮ್ಮ ಸದಸ್ಯತ್ವವನ್ನ ಈ ಆಂದೋಲನದಲ್ಲಿ ತಾವು ನೋಂದಾಯಿಸಿಕೊಂಡು ಈ ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ಏನು ನಮ್ಮ ಮಾರ್ಗದರ್ಶನ ನಮ್ಮ ಹಿರಿಯರು ನಮಗೆ ತಮ್ಗೇನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಆ ನಿಟ್ಟಲ್ಲಿ ನಾವು ತಾಲೂಕಿನ ಆಡಳಿತ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಓದ್ತಿದ್ದೀವಿ, ಅದ್ರ ಜೊತೆಯಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ಈ ಆಂದೋಲನದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ. ಆ ನಿಟ್ಟಲ್ಲಿ ತಾವುಗಳು ಕೂಡ ಈ ಆಂದೋಲನದಲ್ಲಿ ಭಾಗಿಯಾಗಿ ಹೆಚ್ಚು ಇವತ್ತು ಸದಸ್ಯತ್ವವನ್ನ ಮಾಡ್ತೀರಾ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.